ನಮಸ್ಕಾರ ಸ್ನೇಹಿತರೆ, ಎಂಜಿನಿಯರ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂಲ್. ಇದೀಗ 2021-22 ಸಾಲಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಕೊನೆ ದಿನಾಂಕ ಇನ್ನು 31ನೇ ತಾರೀಕಾಗಿದ್ದು, ಆ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಿ ಕೆಲವೊಂದಿಷ್ಟು ಇಲಾಖೆಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ವು. ಆದರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದು ಮತ್ತು ಈ ಒಬಿಸಿ ಡಿಪಾರ್ಟ್ಮೆಂಟ್ ಇಂದು ಇನ್ನೂ ಕೂಡ ಅದು ಎಕ್ಸ್ಟೆಂಡ್ ಆದಂತಹ ಒಂದು ಸರ್ಕ್ಯುಲರ್ ನಮಗೆ ಸಿಕ್ಕಿರಲಿಲ್ಲ. ಸೊ ಆ ಒಂದು ಮಾಹಿತಿ ಇದೀಗ ಲೈವ್ ಆಗಿ ಅಪ್ಡೇಟ್ ಆಗಿದೆ. ಆ ಮೂಲಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ಮತ್ತೊಂದು ತಿಂಗಳುಗಳ ಕಾಲ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೂಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾರಣ, ಬಿಎಡ್ ಆಗಿರಬಹುದು, ಎಂಬಿಬಿಎಸ್ ಆಗಿರಬಹುದು, ಎಂಡಿ ಆಗಿರಬಹುದು, ಎಲ್ಎಲ್ಬಿ ಆಗಿರಬಹುದು, ಎಲ್ಎಲ್ಎಂ ಆಗಿರಬಹುದು, ಇತ್ಯಾದಿ ಕೆಲವೊಂದಿಷ್ಟು ಕೋರ್ಸುಗಳ ಪ್ರವೇಶ ಪ್ರಕ್ರಿಯೆ ಇನ್ನೂ ಚಾಲ್ತಿಯಲ್ಲಿರುವುದರಿಂದ, ಅಂದರೆ ಪ್ರಗತಿಯಲ್ಲಿರುವುದರಿಂದ, ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 30ನೇವರೆಗೂ ಕೂಡ ವಿಸ್ತರಣೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಅದರ ಜೊತೆಗೆ 2021-22 ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಅಂದರೆ ಫೀ ಕನ್ಸೆಷನ್ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಈ ನವೀಕರಣ ವಿದ್ಯಾರ್ಥಿಗಳು ಅಂದರೆ ರಿನಿವಲ್ ಸ್ಟೂಡೆಂಟ್ಸ್ಗೆ ಶುಲ್ಕ ಮರುಪಾವತಿಯನ್ನ ಒಂದು ತಿಂಗಳ ಒಳಗೆ ನಾವು ಮಾಡ್ತೀವಿ ಅಂತ ಕೂಡ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ನವರು ಅಧಿಕೃತವಾಗಿ ಹೇಳಿದ್ದಾರೆ. ಸೊ ಯಾರ್ದೆಲ್ಲ ಅಕೌಂಟು ಎನ್ಪಿಸಿಐ ಆಗಿದೆ ಮತ್ತು ಆಧಾರ್ ಜೊತೆಗೆ ಲಿಂಕ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ಒಳಗಾಗಿ ಡಿಬಿಟಿ ಮುಖಾಂತರ ನಾವು ಜಮೆ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರ ಕಡೆಯಿಂದ ಒಂದು ಅಧಿಕೃತವಾದಂತಹ ಸರ್ಕ್ಯುಲರ್ ಬಂದಿದೆ. ಸೊ ಆ ಮೂಲಕ ಸದ್ಯಕ್ಕಿರುವಂತಹ ಎರಡು ಪ್ರಮುಖ ಅಪ್ಡೇಟ್ ಅಂತಂದ್ರೆ, ಒಬಿಸಿ ಸ್ಟೂಡೆಂಟ್ಸ್ಗೆ ಒಂದು ಎಸ್ಎಸ್ಪಿ ಮೂಲಕ ಅರ್ಜಿ ಸಲ್ಲಿಸುವಂತಹ ದಿನಾಂಕ 30 ಏಪ್ರಿಲ್ 2022 ಕೂಡ ಎಕ್ಸ್ಟೆಂಡ್ ಆಗಿದೆ. ಅದರ ಜೊತೆಗೆ ಈಗಾಗಲೇ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ಒಳಗಾಗಿ ಅಕೌಂಟ್ಗೆ ಅಮೌಂಟ್ ಕೂಡ ಬಂದು ಜಮಾ ಆಗುತ್ತೆ. ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳು ಇದು ಒಬಿಸಿ ಡಿಪಾರ್ಟ್ಮೆಂಟ್ ಇಂದು. ಮತ್ತೊಮ್ಮೆ ಗಮನಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೊಡಮಾಡುವಂತಹ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ 30 ಏಪ್ರಿಲ್ 2022 ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಅರ್ಜಿ ಸಲ್ಲಿಸುವಂತಹ ರಿನಿವಲ್ ಸ್ಟೂಡೆಂಟ್ಸ್ಗೆ ಒಂದು ತಿಂಗಳ ಒಳಗಾಗಿ ನಿಮ್ಮ ಹಣವನ್ನು ಕೂಡ ಡಿಬಿಟಿ ಮೂಲಕ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಇದು ಮೊದಲನೇ ಒಂದು ಸುದ್ದಿ. ಇನ್ನು ಎರಡನೇ ಪ್ರಮುಖವಾದಂತಹ ಮಾಹಿತಿ ಅಂತಂದ್ರೆ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಒಂದು ವಿದ್ಯಾಭ್ಯಾಸದ ಈ ಒಂದು ಹಣ ಏನಿದೆ ಅಥವಾ ಒಂದು ಸ್ಕಾಲರ್ಶಿಪ್ ಏನಿದೆ ಅದನ್ನು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಈಗಾಗಲೇ 31-3-2022 ಕೊನೆಯ ದಿನಾಂಕ ಆಗಿತ್ತು. ಅದನ್ನು ಕೂಡ ಒಂದು ತಿಂಗಳ ಮಟ್ಟಿಗೆ ಈಗಾಗಲೇ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದ್ರೆ ಟು ಅವೇಲ್ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಚಿಲ್ಡ್ರನ್ ಕ್ಯಾನ್ ಅಪ್ಲೈ ಥ್ರೂ SSP ಪೋರ್ಟಲ್ ಎಕ್ಸ್ಟೆಂಡೆಡ್ ಅಪ್ ಟು 30/4/2022. ಅಂದ್ರೆ ಏಪ್ರಿಲ್ 30ರವರೆಗೂ ಕೂಡ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ನ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಲಾಗಿದೆ. ಸೊ ಆ ಮೂಲಕ ಬಹುತೇಕ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕಗಳನ್ನು 1 ತಿಂಗಳು ಅಥವಾ 15 ದಿನ ಮತ್ತೆ ಮುಂದೂಡಿ ಅಧಿಕೃತವಾದಂತಹ ಆದೇಶವನ್ನು ಈಗಾಗಲೇ SSPನಲ್ಲೂ ಕೂಡ ನಾವು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರಬಹುದು, ಸಮಾಜ ಕಲ್ಯಾಣ ಇಲಾಖೆ ಆಗಿರಬಹುದು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಆಗಿರಬಹುದು, ಪರಿಶಿಷ್ಟ ಜಾತಿ ಆಗಿರಬಹುದು, ಅಲ್ಪಸಂಖ್ಯಾತರದಾಗಿರಬಹುದು, ಬ್ರಾಹ್ಮಣರದಾಗಿರಬಹುದು, ಇತ್ಯಾದಿ ಎಲ್ಲ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೋರ್ಸ್ನ ಅದು ಎಲ್ಲ ಒಂದು ಇಲಾಖೆಗಳು ಕೂಡ ಈಗಾಗಲೇ ತಮ್ಮ ಈ ಒಂದು ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾವೆ. ಸೊ ಆ ಸಾಲಿಗೆ ಸೇರ್ಪಡೆಯಾದಂತಹ ಎರಡು ಪ್ರಮುಖ ಸ್ಕಾಲರ್ಶಿಪ್ಗಳ ದಿನಾಂಕಗಳ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ನಿಮ್ಮ ಜೊತೆಗೆ ಮಾಡಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಖಂಡಿತ ಉಪಕಾರಿಯಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಮಾಡ್ತೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಟೈಮ್.